Hi, welcome back to my channel. ಇದು ವಿಹನ್ ಸೂರ್ಯ. ಇವತ್ತು ನಾನು ಇನ್ನೊಂದು ಹೊಸ ಇಂಟರೆಸ್ಟಿಂಗ್ ಆಡಿಷನ್ ಪೋಸ್ಟರ್ ನೋಡೋಣ. ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದೇ ಮೊದಲು ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದ್ರೆ ಹೊಸ ಇಂಟ್ರೆಸ್ಟಿಂಗ್ ಆಡಿಷನ್ ಪೋಸ್ಟರ್ ನಿಮ್ಗೆ ಸಿಗ್ತಾನೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಆಯ್ತಾ? ಲೈಕ್ ಆಯ್ತಾ? ಓಕೆ, ವಿಡಿಯೋ ಶುರು ಮಾಡೋಣ. ಈ ಒಂದು ವಿಡಿಯೋ ಯಾವುದಕ್ಕೆ ಸಂಬಂಧಿಸ್ಪಟ್ಟಿದ್ದು ಅಂದ್ರೆ ಆಲ್ರೆಡಿ ನೀವು ತಮ್ಮನೇ ನೋಡಿರ್ತೀರಲ್ಲ, ಗೊತ್ತಿರುತ್ತೆ ನಿಮ್ಗೆ. ಓಕೆ, ಒಂದು ನೋಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲದಕ್ಕೂ ಅಷ್ಟೇ, ಸಿಂಗಿಂಗ್ ಆಡಿಷನ್ ಅದ್ರದ್ದು ಏನು ಸ್ಪೆಷಲ್ ಏನೂ ಅಲ್ಲ. ಈ ಒಂದು ಆಡಿಷನ್ ಕೂಡ ಅವ್ರು ಏನಾದ್ರು ದುಡ್ಡು ಗಿಟ್ಟ ಏನಾದ್ರು ಕೇಳಿದ್ರೆ ಕೊಟ್ಟರಿ ಆದ್ರೆ ನನಗೆ ನನ್ನ ಒಂದು ನಾಮೇಲೆ ಕೊಟ್ಬಿಟ್ಟು ನನ್ನ ಬ್ಲೇಮ್ ಮಾಡ್ಬಿಡಿ ಆಯ್ತಾ? ಆಮೇಲೆ ಇಷ್ಟು ಈ ಒಂದು ಏನು ಪೋಸ್ಟರ್ ಕೊಟ್ಟಿದ್ದಾರಲ್ಲ ಅಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಎಕ್ಸ್ಟ್ರಾ ಏನಾದರೂ ನೀವು ಕ್ವಶನ್ಸ್ ಕೇಳಿದ್ರೆ ನನಗೆ ಹೇಳಕ್ ಗೊತ್ತಿಲ್ಲ, ಗೊತ್ತಿಲ್ಲ ಅಂದರೆ ಅವ್ರು ಅಷ್ಟನ್ನೇ ಮೆನ್ಷನ್ ಮಾಡಿರ್ತಾರೆ, ನಾನು ಅಷ್ಟನ್ನೇ ನಿಮ್ಗೆ ಹತ್ರ ಹೇಳಿರ್ತೀನಿ ಆಯ್ತಾ? ಅದಾದಮೇಲೆ ನೀವೇನು ಇದಕ್ಕೆ ಸ್ಟನ್ ಮಾಡಿದ್ಮೇಲೆ ಹೋಗ್ಬೇಕಾ ಬಿಡ್ಬೇಕಾ ಅನ್ನೋದು ಒಂದು ಡಿಸೈಡ್ ನಿಮ್ದಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅಂದರೆ ಇದು ಫೇಕ್ ಅಂತ ಅನಿಸಿದ್ರೆ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ ಆಯ್ತಾ? ದೆನ್ ನಾನು ಜಸ್ಟ್ ನಾನು ಫಾರ್ವರ್ಡ್ SMS-ನ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ ಯೂಸ್ ಯಾರಿಗೆಲ್ಲ ಯೂಸ್ ಆಗ್ಬೋದು ಈ ಒಂದು ಆಡಿಷನ್ ಪೋಸ್ಟರಿಂದ ಅಂತ ನೋಡೋಣ. ನೋಡೋಣ ಹೆಸರು. I am looking female singer for upcoming album songs. Please anyone interested and send with your voice clips my WhatsApp number. Don't call, only message once that listed. I will call them anta hakidara. Okay na? Avaru female singers na nodta idara anta upcoming album song ge bekanta. Okay na? ಆ್ಯಂಡ್ ನಿಮ್ದು ಏನಿರುತ್ತೆ ಕೇಳ್ಕೊಳ್ಳಿ, ಬೇಕಾದ ಕನ್ವೆನ್ಸು ಫೀಸು ಎಲ್ಲ ಮಾತಾಡ್ಕೊಳ್ಳಿ. ನಿಮ್ಗೆ ಓಕೆ ಅನಿಸ್ತಾ ಇದ್ರೆ ಓಕೆ ಅಂದ್ಕೊಳ್ಳಿ, ಓಕೆ ಇಲ್ಲ ಅಂದರೆ ನಿಮ್ಮ ಇಷ್ಟ ಅದು. ಓಕೆ, ನೀವು ಮಾತಾಡ್ಕೊಳ್ಳಿ ಅದನ್ನೆಲ್ಲ. ಓಕೆ, ಆಲ್ರೆಡಿ ಈ ಒಂದು ನಾಲೆಜ್ ನಿಮ್ಮ ಹತ್ರ ಇರಬೇಕು. ಒಬ್ರು ಕಾಲ್ ಮಾಡಿದಾಗ ನಾವೇನು ಪೇಮೆಂಟ್ ಕೇಳಬೇಕು, ಎಷ್ಟು ನಾವು ಕನ್ವೆನ್ಸ್ ಏನು ಕೇಳಬೇಕು, ಅಥವಾ ನಮ್ಮ ಒಂದು ಸೇಫ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೀವು ತಿಳ್ಕೊಂಡಿರಬೇಕು, ಇದು ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಓಕೆನಾ? ವಾಟ್ಸಪ್ ನಂಬರ್ ತಗೊಳ್ಳಿ. ಇವರ ಒಂದು ವಾಟ್ಸಪ್ ನಂಬರ್ಗೆ ಏನು ಮಾಡಿ ಅಂತೆ, ನಿಮ್ಮ ಒಂದು ವಾಯ್ಸ್ನ ಕಳಿಸಿ. ಓಕೆನಾ? ವಾಯ್ಸ್ ಕ್ಲಿಪ್ಸ್ನ ಕಳಿಸಿ. ಅವ್ರಿಗೆ ಇಷ್ಟ ಆದರೆ ಅವರೇ ಕಾಲ್ ಬ್ಯಾಕ್ ಮಾಡ್ತೀವಿ, ಶಾರ್ಟ್ ಲಿಸ್ಟ್ ಆದರೆ ನಾವೇ ಕಾಲ್ ಬ್ಯಾಕ್ ಮಾಡ್ತೀವಿ. ಜಸ್ಟ್ ಆ ಒಂದು ಕಾಲ್ಗೆ ರೆಸ್ಪಾನ್ಸ್ ಸಿಕ್ಕರೆ ಸಾಕು ಅಂತ ಅವ್ರು ಹೇಳ್ತಿದ್ದಾರೆ. ಓಕೆನಾ? ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ನಿಮ್ಗೆ ಯಾರೆಲ್ಲ ನಿಮಗೆ ಗೊತ್ತಿರೋರಿದ್ರೆ ಅವ್ರಿಗೆ ನೀವು ಇದನ್ನು ಶೇರ್ ಮಾಡ್ಬೋದು ಈ ಒಂದು ವಿಡಿಯೋ ಕ್ಲಿಪ್ನ. ಓಕೆ, ಅವ್ರಿಗೂ ಯೂಸ್ ಆಗುತ್ತೆ. ನಿಮ್ಮ ಒಂದು ಹೆಲ್ಪಿಂದ ಅವ್ರಿಗೆ ಏನಾದರೂ ಚಾನ್ಸ್ ಸಿಕ್ಕರೆ ಅವರ ಒಂದು ಕ್ರೆಡಿಟಲ್ಲಿ ನಿಮಗೂ ಕೂಡ ಸೇರುತ್ತೆ. ರೈಟ್? ವಾಟ್ಸಪ್ ನಂಬರ್ ತಗೊಳ್ಳಿ. 9060074043 ನಂಬರ್ ರಿಪೀಟ್ ಮಾಡ್ತೀನಿ. 9060074043 ನಂಬರ್ ಕರೆಕ್ಟ್ ಆಗಿದೆ. ಓಕೆನಾ? ಆ್ಯಂಡ್ ನಿಮ್ಗೆ ಜಸ್ಟ್ ಕ್ಲಿಪ್ ಕಳಿಸಿ. ಆಮೇಲೆ ಅವ್ರು ನಿಮ್ಗೆ ಉಳ್ಕಿದ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರು ನಿಮಗೆ ಕಳಿಸ್ತಾರೆ. ಎಲ್ಲಿಗೆ ಬರಬೇಕು, ಆಫೀಸು, ಡೇಟು, ಟೈಮಿಂಗು, ಅಡ್ರೆಸ್ಸು, ಲೊಕೇಶನ್ಸು, ಎಲ್ಲ ಮಿಕ್ಕಿದ ಡೀಟೇಲ್ಸ್ ಏನಾದರೂ ಬೇಕಿತ್ತು, ಏಜು ಅದರಲ್ಲಿ ಏನು ಕೊಟ್ಟಿಲ್ಲ, ಎಲ್ಲರೂ ಟ್ರೈ ಮಾಡ್ಬೋದು. ಓಕೆ, ಫೀಮೇಲ್ ಸಿಂಗರ್ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಟ್ರೈ ಮಾಡಿ ನೋಡೋಣ. ಯಾರಿಗಾದರೂ ರಿಪ್ಲೈ ಬಂದರೆ ರೆಸ್ಪಾನ್ಸ್ ಮಾಡಿ. ಉಳ್ಕಿದ ಇನ್ಫಾರ್ಮೇಷನ್ ಬೇಕಂದರೆ ಅವ್ರಿಗೆ ಇಷ್ಟ ಆದರೆ ಅವರು ನಿಮಗೆ ಮಿಕ್ಕಿದ ಡೀಟೇಲ್ಸ್ನ ಕಳಿಸ್ತಾರೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಐ ಹೋಪ್ ಈ ಒಂದು ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯ್ತಲ್ವಾ? ಯಾರು ಸಿಂಗಿಂಗ್ಗೋಸ್ಕರ ಇಷ್ಟೊಂದು ದಿನ ಕಾಯ್ತಾ ಇದ್ರೆ, ಸೊ ಆಡಿಷನ್ ಪೋಸ್ಟರ್ ಸಿಕ್ಕಾಗ ನಾನು ಕಳಿಸ್ತೀನಿ, ಯೂಸ್ ಮಾಡ್ಕೊಳ್ಳಿ. ನೋಡಿ, ಇವರೊಂದು ನಂಬರ್ ಕೊಟ್ಟಿದ್ದಾರೆ, ನನ್ನ ನಂಬರ್ ಅಂತೂ ಹೇಳಾಯ್ತು. ಟಚ್ಚಲ್ಲಿರಿ, ಜಾಸ್ತಿ ಟಚ್ಚಲ್ಲಿರಿ ಅಂದರೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಈ ಥರ ಎಲ್ಲ ಕಳ್ಸೋಕೆ ಹೋದ್ರೆ ಏನಾಗುತ್ತೆ ಅಂದರೆ ಇರಿಟೇಟ್ ಆಗೋ ಚಾನ್ಸಸ್ ಇರುತ್ತೆ, ಆಗ್ತಾರೆ ಅಂತ ಹೇಳೋಲ್ಲ, ಚಾನ್ಸಸ್ ಇರುತ್ತೆ. ಆ ಇರಿಟೇಟ್ ಆಗದಿರೋ ಥರ ನೋಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ, ರಾಕಿಂಗ್ ಆಗಿರಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾ ಬಾಯ್. ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನ ಒಂದಿಗೆ, ಇಲ್ಲ ಅಂದರೆ ಆಡಿಷನ್ ಪೋಸ್ಟ್ನೊಂದಿಗೆ ಸಿಗ್ತಾ ಇರ್ತೀನಿ. ಓಕೆನಾ? ಸಿಗೋಣ.